ಸರ್, ನಿಮ್ಮ ಬಗ್ಗೆ ನೀವೇ ಕೇಳಿರೋ ಗಾಸಿಪ್ ತುಂಬ ನಗು ಬಂದಿದ್ದು, ಯಾವುದಾದ್ರೂ ಒಂದು ಗಾಸಿಪ್? ನನಗೆ ನನ್ನ ಕ್ಯಾರೆಕ್ಟ್ರೇ ಸಿನಿಮಾಲಿರೋದು ಅಂತ ಅನ್ಕೊಂಡ್ಬಿಟ್ಟಿದ್ರು ಆ್ಯಕ್ಚುಲಿ. ಏನು ಹೇಳಿ, ಯಾರೋ ಒಬ್ಬರು ಏನು ಸರ್ ಬಂದು ಹೊಡೆದ್ಬಿಡ್ತೀರಂತ ತಪ್ಪಾರಂತ ನೀವು ಅಂತ. ಯಾಕೆ ಅಂದರೆ ಉಪೇಂದ್ರ ಪಿಚ್ಚರ್ ನೋಡ್ಬಿಟ್ಟು ಹಂಗೆ ಹೇಳ್ತಾಯಿದ್ರು. ಆಮೇಲೆ ಹೇಳಿದೆ, ಸಿನಿಮಾ ಬೇರೆ ರೀ, ರಿಯಲ್ ಲೈಫ್ ಬೇರೆ, ಸಿನಿಮಾ ಕತೆಗೋಸ್ಕರ ಹಂಗೆ ಮಾಡ್ತೀವಿ ಅಂತ. ಆ ಥರ ಯಾವಾಗಲೂ ನಗು ಬರ, ಸಿನಿಮಾ ರಿಯಲ್ ಲೈಫ್ಗೆ ಈಕ್ವಲ್ ಮಾಡ್ಕೊಂಡ್ಬಿಡ್ತಾರೆ ತುಂಬ ಜನ. ಓಕೆ, ತುಂಬ ಸಿಟ್ಟು ಬಂದಿದ್ದು ಯಾವುದಾದ್ರೂ ಗಾಸಿಪ್ ಇದೆಯಾ ಸರ್? ಇದು ಯಾವ್ದು ಈ ಥರ ಗಾಸಿಪ್ ಬಂತ ಅಂತ ನಿಮ್ಗೆ ಅನಿಸಿದ್ದು? ಇಲ್ಲಪ್ಪ, ಗಾಸಿಪ್ ಅಂದಮೇಲೆ ಅದು ಸಿಟ್ಟು ಹೆಂಗೆ ಬರುತ್ತೆ? ಟ್ರೂತ್ ಇದ್ದರೆ ಸಿಟ್ಟು ಬರುತ್ತೆ. ಇಟ್ ಈಸ್ ಗಾಸಿಪ್ ಆ್ಯಕ್ಚುಲಿ. ಸಿ, ನಾವು ಏನೋ ಟ್ಯಾಕ್ಸ್ ಕಟ್ಟೋದು ಅಂತಾರಲ್ಲ ಆ ಥರ, ಸೆಲೆಬ್ರಿಟೀಸ್ಗೆ ಎಲ್ಲರಿಗೂ ಇರುತ್ತೆ ಆ್ಯಕ್ಚುಲಿ. ಒಂದು ಸಿನಿಮಾ ಸೋತಾಗ, ಗೆದ್ದಾಗ ಒಂಥರ ಮಾತಾಡ್ತಾರೆ, ಅಲ್ಲೂ ನೆಗೆಟಿವ್ ಇರುತ್ತೆ. ಸೋತಾಗ ಒಂಥರ ಮಾತಾಡ್ತಾರೆ, ಪಿಕ್ಚರ್ ಮಾಡಿದಾಗ ಕತೆ ಯಾರ್ದೋ ಕದ್ದಿದ್ದಾರೆ ಅಂತಾರೆ. ಏನು ಮಾಡಿದ್ರು ಮಾತಾಡ್ತಾರೆ, ಅದೇನು ಮಾಡೋಕ್ಕಾಗಲ್ಲ. ನೀವು ಕಾಮೆಂಟ್ ಸೆಕ್ಷನ್ ಓಪನೇ ಮಾಡಬಾರ್ದಂಗೆ, ನೋಡೋಕೆ ಹೋದರೆ ಆಫ್ ಮಾಡಿಟ್ಬಿಡ್ತಾರೆ, ಕಮೆಂಟ್ ಎಲ್ಲ ನೋಡಲೇಬಾರ್ದು ಆ್ಯಕ್ಚುಲಿ. ಏನು ಓಕೆ ಇಷ್ಟ ಆಗಿದೆಯಾ ನೋಡ್ಕೊತಾರೆ, ಅವ್ರವ್ರ ಪರ್ಸ್ನಲ್ ಕಮೆಂಟ್ಸ್ ಅದು, ಅದನ್ನು ನಾವೇ ಆಗಿ ತಲೆ ಕೆಡಿಸ್ಕೊಬೇಕು. ಓಕೆ ಸರ್, ನೀವು ತುಂಬ ಕೂಲಾಗಿರ್ತೀರ, ಯಾವ್ದು ನಾವು ಎಲ್ಲಿ ನೋಡಿದ್ರು ತುಂಬ ಕೂಲಾಗಿರ್ತೀರ, ಬಟ್ ನಿಮಗೆ ಯಾವ್ದಾದ್ರು ತುಂಬ ಸಿಟ್ಟು ಸಿಟ್ಟು ಜಾಸ್ತಿ ಬರುತ್ತಾ? ಯಾವ ವಿಚಾರಕ್ಕೆ ತುಂಬ ಸಿಟ್ಟು ಬರಬಹುದು? ಅಲ್ಲ, ಈ ಥರದ್ದು ನೋಡಿ, ನಂಗೆ ಸಿಟ್ಟು ಬರೋದಂದರೆ ಸತ್ಯ ಗೊತ್ತಿದ್ದು ಅದನ್ನು ಅವಾಯ್ಡ್ ಮಾಡೋದು, ಏನು ಹೇಳಿ ಆಮೇಲೆ ಅದಕ್ಕೆ ಆರ್ಗ್ಯೂ ಮಾಡೋದು ಅದು ವಿಚಿತ್ರ ಅನಿಸುತ್ತೆ. ಸಿ, ನನ್ನ ಪ್ರಕಾರ ಲೇಟೆಸ್ಟ್ ಆರ್ಗ್ಯೂ ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಎಲ್ಲೋ ಒಂದು ಕಡೆ ನಾವು ಕರೆಕ್ಟ್ ಅನಿಸ್ಬೇಕಲ್ವಾ? ಈ ಆದರೆ ಅನ್ನೋದು ಕೇಳಿದ್ರೆ ತುಂಬ ಸಿಟ್ಟು ಬರುತ್ತೆ. ಎಲ್ಲ ಕರೆಕ್ಟ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಆದರೆ ಸಿಟ್ಟು ಬರುತ್ತೆ.